ಆತ್ಮೀಯ ವಿದ್ಯಾರ್ಥಿಗಳಿಗೂ ಮತ್ತು ನನ್ನೆಲ್ಲ ಗೌರವಾನ್ವಿತ ಶಿಕ್ಷಕ ಮಿತ್ರರಿಗೂ ಮತ್ತು ಸ್ಪರ್ಧಾ ಜಗತ್ತಿನಲ್ಲಿ ಸ್ಪರ್ಧಾ ಪರೀಕ್ಷೆಗಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರತಕ್ಕಂಥ ಎಲ್ಲ ಉದ್ಯೋಗಾಕಾಂಕ್ಷಿ ಮಿತ್ರರಿಗೂ ಸಾನವಿ ಪೃಥ್ವಿರಾಜ್ ಎಜುಕೇಷನ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಆತ್ಮೀಯರೇ, ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ಮತ್ತು ಎಲ್ಲರಿಗೂ ಸಹಾಯ ಆಗ್ತಕ್ಕಂಥ ಜ್ಞಾನಾಭಿವೃದ್ಧಿಗೆ ಒಂದು ಉಪಯೋಗ ಆಗ್ತಕ್ಕಂತಹ ಅಧ್ಯಾಯ 7 ಅಂದರೆ 10ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರುವ ಅಧ್ಯಾಯ 7 ನಿಯಂತ್ರಣ ಮತ್ತು ಸಹಭಾಗಿತ್ವ, ಚಾಪ್ಟರ್ 7 ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಅನ್ನುವ ಅಧ್ಯಾಯದ ಕ್ವಿಜ್ ಪಾರ್ಟ್ 1 ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಈ ಒಂದು ಕ್ವಿಜ್ ಪಾರ್ಟ್ 1 ಆದ ನಂತರ ಮತ್ತೆ ಕ್ವಿಜ್ ಪಾರ್ಟ್ 2 ಕೂಡ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀವಿ. ಅದಕ್ಕಾಗಿ ತಾವು ಈ ಒಂದು ವಿಡಿಯೋವನ್ನು ವೀಕ್ಷಿಸಿ ಕೊನೆಯಲ್ಲಿ ಯಾವ ರೀತಿಯಾಗಿ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂಥ ವಿಡಿಯೋಗಳನ್ನು ತಾವು ನೋಡಬಹುದು ಅಂತಕ್ಕಂಥದ್ದನ್ನು ಕೂಡ ತಮಗೆ ಮಾಹಿತಿ ನೀಡ್ತೀವಿ. ಅದಕ್ಕಾಗಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ ಹಾಗೂ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಶೇರ್ ಮಾಡಿ ಅಂತಕ್ಕಂಥದ್ದು ಹೇಳ್ತಾ ಈಗ ಪ್ರಾರಂಭ ಮಾಡೋಣ ರಸಪ್ರಶ್ನೆ ಕಾರ್ಯಕ್ರಮ. ಕ್ವಿಜ್ ಪಾರ್ಟ್ 1 ಅಧ್ಯಾಯ 7 ನಿಯಂತ್ರಣ ಮತ್ತು ಸಹಭಾಗಿತ್ವ, ಚಾಪ್ಟರ್ 7 ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಪ್ರಶ್ನೆ: ವೀರ್ಯಾಣುಗಳ ಉತ್ಪಾದನೆಗೆ ಸಹಾಯಕವಾದ ಗ್ರಂಥಿ ದ ಗ್ಲ್ಯಾಂಡ್ ದಟ್ ಪ್ರೊಡ್ಯೂಸಸ್ ಸ್ಪರ್ಮ್ಸ್ ಈಸ್, ಆಪ್ಷನ್ 1 ಪಿಟ್ಯುಟರಿ, ಆಪ್ಷನ್ 2 ಅಂಡಾಶಯ ಬೋರಿ, ಆಪ್ಷನ್ 3 ಅಡ್ರಿನಲ್, ಆಪ್ಷನ್ 4 ವೃಷಣ ಟೆಸ್ಟಿಸ್. ಸರಿಯಾದ ಉತ್ತರ ಆಪ್ಷನ್ 4 ವೃಷಣ, ದಟ್ ಈಸ್ ಟೆಸ್ಟಿಸ್ ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್: ಮಿದುಳು ಬಳ್ಳಿಯನ್ನು ರಕ್ಷಿಸುವ ದೇಹದ ಭಾಗ ದ ಪಾರ್ಟ್ ಆಫ್ ದ ಹ್ಯೂಮನ್ ಬಾಡಿ ದಟ್ ಪ್ರೊಟೆಕ್ಟ್ಸ್ ಸ್ಪೈನಲ್ ಕಾರ್ಡ್ಸ್, ಆಪ್ಷನ್ 1 ಹೊಟ್ಟೆ ಸ್ಟಮಕ್, ಆಪ್ಷನ್ 2 ಕಪಾಲ ಸ್ಕಲ್, ಆಪ್ಷನ್ 3 ಬೆನ್ನುಮೂಳೆ ಬ್ಯಾಕ್ ಬೋನ್, ಆಪ್ಷನ್ 4 ಎದೆಗೂಡು. ಸರಿಯಾದ ಉತ್ತರ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 3 ಬೆನ್ನುಮೂಳೆ, ಬ್ಯಾಕ್ ಬೋನ್ ಈಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ: ಬೆಳಗಿನ ವೇಳೆ ಪತ್ರರಂಧ್ರಗಳು ತೆರೆಯಲು ಕಾರಣವಾದ ಹಾರ್ಮೋನ್ ದ ಪ್ಲ್ಯಾಂಟ್ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ಓಪನಿಂಗ್ ಆಫ್ ಸ್ಟೊಮಾಟ ಇನ್ ಮಾರ್ನಿಂಗ್ ಟೈಮ್ ಈಸ್, ಆಪ್ಷನ್ 1 ಆಕ್ಸಿನ್, ಆಪ್ಷನ್ 2 ಜಿಬರ್ಲಿನ್, ಆಪ್ಷನ್ 3 ಆಪ್ಸಿಸಿಕ್ ಆಮ್ಲ ದಟ್ ಈಸ್ ಆಪ್ಸಿಸಿಕ್ ಆಸಿಡ್, ಆಪ್ಷನ್ 4 ಸೈಟೋಕೈನಿನ್. ಕರೆಕ್ಟ್ ಆನ್ಸರ್ ಈಸ್ ಸರಿಯಾದ ಉತ್ತರ ಆಪ್ಷನ್ 4 ಸೈಟೋಕೈನಿನ್. ನೆಕ್ಸ್ಟ್ ಕ್ವೆಶನ್: ಥೈರಾಯ್ಡ್ ಗ್ರಂಥಿಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸಲು ಅವಶ್ಯಕವಾದ ಪೋಷಕಾಂಶ ದ ನ್ಯೂಟ್ರಿಯಂಟ್ ನೆಸಸರಿ ಫಾರ್ ದ ಪ್ರಾಪರ್ ಫಂಕ್ಷನಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಈಸ್, ಆಪ್ಷನ್ 1 ಅಯೋಡಿನ್, ಆಪ್ಷನ್ 2 ಕ್ಯಾಲ್ಸಿಯಂ, ಆಪ್ಷನ್ 3 ಕಬ್ಬಿಣ ದಟ್ ಈಸ್ ಐರನ್, ಆಪ್ಷನ್ 4 ಪೊಟ್ಯಾಸಿಯಂ. ಸರಿಯಾದ ಉತ್ತರ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1 ಅಯೋಡಿನ್. ಮುಂದಿನ ಪ್ರಶ್ನೆ: ಒಂದು ನರಕೋಶದ ಅಕ್ಷಾನ್ ತುದಿ ಮತ್ತೊಂದು ನರಕೋಶದ ಡೆಂಡ್ರೈಟ್ಗಳ ನಡುವಿನ ಸಣ್ಣ ಸ್ಥಳಾವಕಾಶ, ಎ ಸ್ಮಾಲ್ ಗ್ಯಾಪ್ ಬಿಟ್ವೀನ್ ದ ಟಿಪ್ ಆಫ್ ದ ಆಕ್ಷನ್ ಆಫ್ ಒನ್ ನ್ಯೂರಾನ್ ಆ್ಯಂಡ್ ದ ಡೆಂಡ್ರೈಟ್ ಆಫ್ ಅನದರ್ ನ್ಯೂರಾನ್ ಈಸ್, ಆಪ್ಷನ್ 1 ನರಕೋಶ ನರ್ವ್ ಸೆಲ್ಸ್, ಆಪ್ಷನ್ 2 ಸಂಸರ್ಗ ಸಿನಾಪ್ಸಿಸ್, ಆಪ್ಷನ್ 3 ಡೆಂಡ್ರೈಟ್, ಆಪ್ಷನ್ 4 ಆಪ್ಷನ್ 4 ಆಕ್ಷಾನ್. ಸರಿಯಾದ ಉತ್ತರ ಆಪ್ಷನ್ 2 ಸಂಸರ್ಗ. ನೆಕ್ಸ್ಟ್ ಕ್ವಶನ್: ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿ ಪರಾವರ್ತಿತ ಚಾಪದ ಸರಿಯಾದ ಭಾಗಗಳು, ಫೈಂಡ್ ದ ಕರೆಕ್ಟ್ ಗ್ರೂಪ್ ಆಫ್ ಪಾರ್ಟ್ಸ್ ಆಫ್ ದಿ ರಿಫ್ಲೆಕ್ಸ್ ಆರ್ ಇನ್ ದಿ ಲಿಸ್ಟ್ ಗಿವನ್ ಬಿಲೋ, ಆಪ್ಷನ್ 1 ಗ್ರಾಹಕ, ಅಪಧಮನಿ, ಜ್ಞಾನವಾಹಿನರ ಕೋಶ, ಕ್ರಿಯಾವಾಹಿನರ ಕೋಶ, ಕಾರ್ಯನಿರ್ವಾಹಕ, ರಿಸೆಪ್ಟರ್ಸ್, ಆರ್ಟರಿ, ರಿಲೇ ನ್ಯೂರಾನ್, ಮೋಟಾರ್ ನ್ಯೂರಾನ್, ಎಫೆಕ್ಟರ್. ಆಪ್ಷನ್ 2 ಗ್ರಾಹಕ, ಜ್ಞಾನವಾಹಿನರ ಕೋಶ, ಸಂಬಂಧ ಕಲ್ಪಿಸುವ ನರಕೋಶ, ಕ್ರಿಯಾವಾಹಿನರ ಕೋಶ, ಕಾರ್ಯನಿರ್ವಾಹಕ. ಕರೆಕ್ಟ್ ದಟ್ ಈಸ್ ರಿಸೆಪ್ಟರ್ಸ್, ಸೆನ್ಸರಿ ನ್ಯೂರಾನ್, ರಿಲೇ ನ್ಯೂರಾನ್, ಮೋಟಾರ್ ನ್ಯೂರಾನ್, ಎಫೆಕ್ಟರ್. ಆಪ್ಷನ್ 3 ಗ್ರಾಹಕ ಅಭಿಧಮನಿ, ಕಾರ್ಯನಿರ್ವಾಹಕ, ಕ್ರಿಯಾವಾಹಿನರ, ಜ್ಞಾನವಾಹಿನರ ಕೋಶ, ರಿಸೆಪ್ಟರ್, ಆರ್ಟರಿ, ರಿಲೇ ನ್ಯೂರಾನ್, ಮೋಟಾರ್ ನ್ಯೂರಾನ್, ಎಫೆಕ್ಟರ್. ಆಪ್ಷನ್ 4 ಅಭಿಧಮನಿ, ಅಪಧಮನಿ, ಜ್ಞಾನವಾಹಿನರ ಕೋಶ,
ಕ್ರಿಯಾವಾಹಿನರ ಕೋಶ ಕಾರ್ಯನಿರ್ವಾಹಕ ಅಯೋರ್ಟಾ ಆರ್ಟರಿ ರಿಲೇ ನ್ಯೂರಾನ್ ಮೋಟಾರ್ ನ್ಯೂರಾನ್ ಎಫೆಕ್ಟರ್ ಕರೆಕ್ಟ್ ಆನ್ಸರ್ 2 ಸರಿಯಾದ ಉತ್ತರ 2 ಗ್ರಾಹಕ ಜ್ಞಾನವಾಹಿನರ ಕೋಶ ಸಂಬಂಧ ಕಲ್ಪಿಸುವ ನರಕೋಶ ಕ್ರಿಯಾವಾಹಿನರ ಕೋಶ ಕಾರ್ಯನಿರ್ವಾಹಕ ದ ಕರೆಕ್ಟ್ ಆನ್ಸರ್ ಆಪ್ಷನ್ 2 ರಿಸೆಪ್ಟರ್ ಸೆನ್ಸರಿ ನ್ಯೂರಾನ್ಸ್ ರಿಲೇ ನ್ಯೂರಾನ್ ಮೋಟಾರ್ ನ್ಯೂರಾನ್ ಎಫೆಕ್ಟರ್ ಪ್ರಶ್ನೆ ನೀರಿನ ಸೆಳೆತಕ್ಕೆ ಪ್ರತಿಕ್ರಿಯೆಯಾಗಿ ಸಸ್ಯದ ಬೇರುಗಳು ನೀರಿನ ಕಡೆಗೆ ಬೆಳೆಯುವ ವಿದ್ಯಮಾನ ದ ಫಿನಾಮಿನನ್ ಆಫ್ ಗ್ರೋತ್ ಆಫ್ ರೂಟ್ಸ್ ಆಫ್ ದ ಪ್ಲ್ಯಾಂಟ್ಸ್ ಟುವರ್ಡ್ಸ್ ವಾಟರ್ ಈಸ್ ಆಪ್ಷನ್ 1 ಜಲಾನುವರ್ತನೆ ಹೈಡ್ರೋಟ್ರಾಪಿಸಮ್ ಆಪ್ಷನ್ 2 ದ್ಯುತಿ ಅನುವರ್ತನೆ ಫೋಟೋಟ್ರಾಪಿಸಮ್ ಆಪ್ಷನ್ 3 ರಾಸಾಯನಿಕ ಅನುವರ್ತನೆ ಕಿಮೋಟ್ರಾಪಿಸಮ್ ಆಪ್ಷನ್ 4 ಗುರುತ್ವಾನುವರ್ತನೆ ದಟ್ ಈಸ್ ಜಿಯೋಟ್ರಾಪಿಸಮ್ ಇಲ್ಲಿ ನಾಲ್ಕನೇ ಆಪ್ಷನ್ ಜಿಯೋಟ್ರಾಪಿಸಮ್ ಆಗಬೇಕು ಆಂಗ್ಲ ಭಾಷೆಯಲ್ಲಿ ಸೊ ಸರಿಯಾದ ಉತ್ತರ ಆಪ್ಷನ್ 1 ಜಲಾನುವರ್ತನೆ ಹೈಡ್ರೋಟ್ರಾಪಿಸಮ್ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸಸ್ಯಗಳು ಬೆಳಕನ್ನು ಗ್ರಹಿಸಿದಾಗ ಕಾಂಡದ ತುದಿಯನ್ನು ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯಕವಾದ ಹಾರ್ಮೋನ್ ದ ಪ್ಲ್ಯಾಂಟ್ ಹಾರ್ಮೋನ್ ರೆಸ್ಪಾನ್ಸಿಬಲ್ ಫಾರ್ ದ ಗ್ರೋತ್ ಆಫ್ ದ ಸೆಲ್ಸ್ ಆಫ್ ಸೂಟ್ ಟಿಪ್ ವೆನ್ ದ ಲೈಟ್ ಈಸ್ ಅಬ್ಸಾರ್ಬ್ ಬೈ ದಿ ಪ್ಲ್ಯಾಂಟ್ ಈಸ್ ಆಪ್ಷನ್ 1 ಆಕ್ಸಿನ್ ಆಪ್ಷನ್ 2 ಜಿಬರ್ಲಿನ್ ಆಪ್ಷನ್ 3 ಅಬ್ಸಿಸಿಕ್ ಆಮ್ಲ ಆಪ್ಷನ್ 4 ಸೈಟೋಕೈನಿನ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 1 ಆಕ್ಸಿನ್ ರಕ್ತದಲ್ಲಿ ಸಕ್ಕರೆ ಮಟ್ಟವು ಸಮತೋಲನದಲ್ಲಿರುವಂತೆ ನಿಯಂತ್ರಿಸುವ ಹಾರ್ಮೋನ್ ದ ಹಾರ್ಮೋನ್ ದ್ಯಾಟ್ ಕಂಟ್ರೋಲ್ಸ್ ದ ಬ್ಲಡ್ ಶುಗರ್ ಲೆವೆಲ್ ಈಸ್ ಆಪ್ಷನ್ 1 ಇನ್ಸುಲಿನ್ ಆಪ್ಷನ್ 2 ಅಡ್ರಿನಲಿನ್ ಆಪ್ಷನ್ 3 ಥೈರಾಕ್ಸಿನ್ ಆಪ್ಷನ್ 4 ಇಸ್ಟ್ರೋಜನ್ ಕರೆಕ್ಟ್ ಆನ್ಸರ್ ಸರಿಯಾದ ಉತ್ತರ ಆಪ್ಷನ್ 1 ಇನ್ಸುಲಿನ್ ಕ್ವಶನ್ ಅಯೋಡಿನ್ ಕೊರತೆಯಿಂದ ದೇಹದಲ್ಲಿ ಈ ಕಾಯಿಲೆ ಉಂಟಾಗುತ್ತದೆ ಡೆಫಿಷಿಯನ್ಸಿ ಆಫ್ ಅಯೋಡಿನ್ ವಿಲ್ ಕಾಸ್ ದಿಸ್ ಇನ್ ದಿ ಬಾಡಿ ಆಪ್ಷನ್ 1 ಬೇರೆ ಬೇರೆ ಆಪ್ಷನ್ 2 ಗಳಗಂಡ ಗಯಟರ್ ಆಪ್ಷನ್ 3 ಮರಾಸ್ಮಸ್ ಆಪ್ಷನ್ 4 ಇರುಳು ಕುರುಳು ನೈಟ್ ಬ್ಲೈಂಡ್ನೆಸ್ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ 2 ಗಳಗಂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿ ವಿಡಿಯೋ ಆತ್ಮೀಯರೆ ಇಲ್ಲಿವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ತಮ್ಮಲ್ಲಿ ಒಂದು ವಿನಂತಿ ಏನಪ್ಪ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನಲ್ ಗ್ರೋ ಆಗುವುದಕ್ಕೆ ಅಂದರೆ ಬೆಳೆಯುವುದಕ್ಕೆ ತಮ್ಮ ಸಹಕಾರ ಅತಿ ಮುಖ್ಯ ಅದಕ್ಕಾಗಿ ತಾವು ಸಹಕಾರ ನೀಡ್ತಾ ಇದ್ದರೆ ನನಗೂ ಕೂಡ ಒಂದು ಪ್ರೋತ್ಸಾಹ ನೀಡಿದ್ರೆ ನನಗೂ ಕೂಡ ಒಂದು ಹೆಮ್ಮೆ ಆಗುತ್ತೆ ಹಾಗೂ ನನಗೂ ಕೂಡ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ ಉತ್ಸಾಹ ಬರುತ್ತೆ ನನ್ನ ಕಾರ್ಯದಲ್ಲಿ ಮತ್ತೆ ಹೆಚ್ಚಿನ ಒಂದು ಅಭಿವೃದ್ಧಿ ಮಾಡ್ಕೊಳ್ಳೋಕ್ಕೆ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗಳನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ತಮ್ಮ ವ್ಯಾಟ್ಸಪ್ ಗ್ರೂಪ್ನಲ್ಲೂ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲೂ ಶೇರ್ ಮಾಡಿ ಈ ಒಂದು ನನ್ನ ಚಾನಲ್ ಬೆಳವಣಿಗೆಗೆ ತಮ್ಮ ಸಹಕಾರ ಇರಲಿ ಅಂತಕ್ಕಂಥದ್ದು ಹೇಳ್ತಾ ಮತ್ತೊಮ್ಮೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಮತ್ತು ನನಗೆ ಪ್ರೋತ್ಸಾಹ ನೀಡ್ತಾ ಇರೋದಕ್ಕಾಗಿ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಿ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ ಮತ್ತೆ ಈ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತಾನೆ ಅಲ್ಲಿವರೆಗೆ ತಮ್ಮೆಲ್ಲರಿಗೂ ನಮಸ್ಕಾರ